ಎಸ್ ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ತಿಂಗಳಾಯ್ತು 35 ದಿನ ಹತ್ತತ್ರ 35 40 ದಿನ ಆಗಕ್ಕೆ ಬಂತೇನು ಆದರೆ ಇಷ್ಟೆಲ್ಲ ಸುದ್ದಿ ಮಾಡ್ತಾ ಇದೆ ಅಂತಂದ್ರೆ ಆರಂಭದಲ್ಲೇ ಹೀಗೆ ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಇನ್ನು ಹೋಗ್ತಾ ಹೋಗ್ತಾ ಯಾವ ಸ್ಪೀಡ್ ಅಲ್ಲಿ ಹೋಗ್ತಾರೋ ಏನ್ ಕಥೆನೋ ಗೊತ್ತಿಲ್ಲ ಆದರೆ ಮಾಡುವಂತ ಆರೋಪಗಳೆಲ್ಲವೂ ನಿಜ ಅಂತ ಹೇಳೋದಕ್ಕೂ ನಾನು ಇಲ್ಲಿ ಕೂತಿಲ್ಲ ಅಂಟಿಲ್ ಅನ್ಲೆಸ್ ಅದಕ್ಕೆ ಸಂಬಂಧಪಟ್ಟಂತ ನಿಜವಾದ ದಾಖಲೆಗಳು ಹೊರಬರದ ಹೊರತು ಈ ರೀತಿಯಾದಂತ ಬುಟ್ಟಿ ಒಳಗೆ ಹಾವಿದೆ ಹಾವಿದೆ ಅಂತ ಅಂದಿದ್ದನ್ನ ನಾವು ಬಾಳ ನೋಡ್ಬಿಟ್ಟಿದ್ದೀವಿ ಬಿಜೆಪಿ ಸರ್ಕಾರ ಇರೋವರೆಗೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ನಿವಂಗೆ ನಿವಿಂಗೆ ನೀವು ಅದು ಮಾಡಿದ್ರಿ ಅರ್ಕಾವತಿ ಮಾಡಿದ್ರಿ ಕೆಂಪಣ್ಣ ಆಯೋಗ ವರದಿ ಅಂತ ಅವರು ಪ್ರತಾಪ್ ಸಿಂಹ ಅವರು ಹೇಳಿದಾಗೆ ನಮ್ಮ ಬುಟ್ಟಿಯಲ್ಲಿ ಹಾವಿದೆ 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 ಅಂತ ಅವನು ಹೊರಗಡೆನೆ ಬಿಡ್ಲಿಲ್ಲ ಅತ್ಲಗೆ ಆ ಒಳಗಡೆನೆ ಹೋಯ್ತಾ ಏನ್ ಕಥೆನ ಅಥವಾ ತಪ್ಪಿಸ್ಕೊಂಡು ಹೋಯ್ತಾ ಏನೋ ಗೊತ್ತಿಲ್ಲ ಹಂಗೇನಾದ್ರ ಆಗಿರ್ಬೇಕು ಹಂಗೆ ಇವರು ಕೂಡ ಕುಮಾರಸ್ವಾಮಿ ಅವರು ಈ ಹಿಂದೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವರು ದಾಖಲೆಗಳನ್ನ ಇಟ್ಕೊಂಡು ಆಟ ಆಡ್ಸವ್ರಲ್ಲ ಬಿಡ್ತಾರ ಒಂದಿನ ಬಿಟ್ಟೆ ಇದೇ ಸಿದ್ದರಾಮಯ್ಯನವರ ಹುಬ್ಳೋ ವಾಚ್ಗೆ ಸಂಬಂಧಪಟ್ಟಂತೆ ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅದು ನಾನಂತೂ ಪ್ರತಿ ದಿನ ಅದು ಮುಗಿಯೋವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ್ಯಾರೋ ಡಾಕ್ಟರ್ ಅಂತೆ ಅವ್ರೇನೋ ದುಬೈಯಿಂದ ಕೊಟ್ರ ದಿನಕ್ಕೊಂದು ಹೊಸ ಹೊಸ ಸ್ಟೋರಿ ದಿನಕ್ಕೊಂದು ರೀತಿಯದ್ದು ದೊಡ್ಡ ಸುದ್ದಿ ಆಯ್ತು ಅದು ಸೊ ಹೀಗಾಗಿ ಅವ್ರು ಮಾಡಿದ್ರೆ ಇಂತ ಕರೆಕ್ಟ್ ಆಗಿ ದಾಖಲೆಗಳನ್ನ ಕೊಟ್ಟು ಮಾಡ್ತಾರೆ ಆದ್ರೆ ಈ ಬಾರಿ ಅವರು ಅದನ್ನ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡ್ಬೇಕು ಬಟ್ ಪೆನ್ ಡ್ರೈವ್ ಅಂತೂ ತೋರಿಸಿದ್ದಾರೆ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಇಂಧನ ಇಲಾಖೆದ ವಿರುದ್ಧ ಆರೋಪ ಮಾಡಿದ್ದಾರೆ ಇಂಧನ ಇಲಾಖೆಯಲ್ಲಿ ಎರಡು ಟ್ರಾನ್ಸ್ಫರ್ಗಳು ನಡೆದಿವೆ ತಲಾ 10 ಕೋಟಿ ಕೊಟ್ಟಿದ್ದಾರೆ ಮತ್ತು ಆ ಅಧಿಕಾರಿ ದಿನಕ್ಕೆ 50 ಲಕ್ಷ ಸಂಪಾದನೆ ಮಾಡ್ತಾರೆ ಅಂತ ಸುಮ್ ಸುಮ್ನೆ ನನ್ನನ್ನ ಕೆಣಕ್ಬೇಡಿ ಈ ಹಿಂದೆ ಮೂವರು ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿದಂತ ಟ್ರ್ಯಾಕ್ ರೆಕಾರ್ಡ್ ನನಗಿದೆ ನಾನು ಹಿಟ್ ಅಂಡ್ ರನ್ ಮಾಡೋದಿಲ್ಲ ಬಿಡ್ತೀನಿ ಬಿಟ್ರೆ ಮುಗೀತು ಕತೆ ಆಲ್ ರೈಟ್ ಓಕೆ ಏನೇನು ಹೇಳಿದ್ದಾರೆ ಅದಕ್ಕೆ ಕಾಂಗ್ರೆಸ್ ನಾಯಕರು ಏನ್ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಅಲ್ಲ ದಿನ ಬೇಕು ಅಂದ್ರಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್ ನಾನು ಸುಮ್ ಸುಮ್ಮನೆ ಚರ್ಚೆ ಮಾಡಲ್ಲ ಪಾಪ ನಮ್ಮ ಹತ್ರಲ್ಲೇ ಬೆಳ್ಕೊಂಡು ಕೆಲವು ಹೋಗವೆ ಇವತ್ತಿನ ಹೇಳಿಕೆ ಕೊಟ್ಟಿರೋದು ನೋಡಿದೀನಿ ನಮ್ಮಿಂದಲೇ ಬೆಳೆದವು ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾಪ ಅವ್ರನ್ನ ಉಪಯೋಗ ಮಾಡ್ತಾವ್ರೆ ಹಾ ಆಡಿಯೋ ಬ್ರದರ್ ಆಡಿಯೋ ಅದು ಬೇಡ ಅವೆಲ್ಲ ಟೈಮ್ ಬಂದಾಗ ಹೇಳೋಣ ಬ್ರದರ್ ಕೇಳ್ತಾರಲ್ಲ ಕೇಳ್ತಾವ್ರಲ್ಲ ವರ್ಗಾವಣೆ ತಂದಿದೆ ಮೇಡಮ್ ವರ್ಗಾವಣೆ ತಂದಿದೆ ಪೆನ್ ಡ್ರೈವ್ ಇದು ನಿನ್ನೆ ಎರಡು ಟ್ರಾನ್ಸ್ಫರ್ ಆಗವೆ ಎನರ್ಜಿ ಡಿಪಾರ್ಟ್ಮೆಂಟ್ನಲ್ಲಿ ಒಂದೊಂದಕ್ಕೆ 10 ಕೋಟಿ ಅವನು ಟ್ರಾನ್ಸ್ಫರ್ ಮಾಡಲ್ಲ ಹೋಗಿರೋನು ಹೋಯ್ತಾವನಲ್ಲ ಈಗ ಅವನಿಗೆ ದಿವಸದ ಆದಾಯ 50 ಲಕ್ಷ ಕಲೆಕ್ಷನ್ ಇದು ಆಡಳಿತ ನಾನು ನೋಡಿದ್ದೀನಿ ಆಡಳಿತ ನಾನು ನೋಡಿದ್ದೀನಿ ಕೆಣಕ್ಬೇಡಿ ಪದೇ ಪದೇ ನನ್ನ ನಾನು ಬಾಯಿ ಚಪ್ಪಲಿಕ್ಕೆ ಇವೆಲ್ಲ ಮಾತಾಡಲ್ಲ ಈ ಸಿಸ್ಟಮ್ನ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಎಲ್ಲಿಗೆ ತಂದಿದ್ದೀವಿ ನಗದು ಅಭಿವೃದ್ಧಿ ಇಲಾಖೆ ಅಂತ ಇದೆ ಅಂತ ಈ ಸರ್ಕಾರದಲ್ಲಿ ನಗದು ಅಭಿವೃದ್ಧಿ ಇಲಾಖೆ ಇದೆ ಅಂತ ಅಂದರು ನಾನು ತಲೆ ಕೆರ್ಕೊಂಡೆ ಇದು ಯಾವುದಪ್ಪ ನಗದು ಅಭಿವೃದ್ಧಿ ಇಲಾಖೆ ಅಂತ ಇಲ್ವಲ್ಲಪ್ಪ ನಗರಾಭಿವೃದ್ಧಿ ಅನ್ನೋದು ಕೇಳಿದ್ದೀನಿ ನಗದು ಅಭಿವೃದ್ಧಿ ಕೇಳಿಲ್ವಲ್ಲ ಅಂದೆ ಅದಕ್ಕೆ ಕೆಲವರು ಹೇಳ್ತಾ ಇದ್ರು ಅದು ಆ ನಗದು ಅಭಿವೃದ್ಧಿ ಇಲಾಖೆ ಯಾಕೆ ನಡೀತಿದೆ ಅಂತ ಅದರಿಂದ ಭಾಳ ಚರ್ಚೆ ಮಾಡೋಣ ಬನ್ನಿ ದಾಖಲೆ ಕೊಡ್ಲಿ ನೋಡ್ರಿ ಆ ಪೆನ್ ಡ್ರೈವ್ ಕೊಡ್ಲಿ 10 ಕೋಟಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರು ಸಾಕ್ಷಿ ಕೊಡ್ಲಿ ಅದು ಆಮೇಲೆ ನಾವು ಕ್ರಮ ತಗೊಳ್ತೀವಿ ನೋಡಿ ಈ ಥರದ್ದು ಹಿಟ್ ಆ್ಯಂಡ್ ರನ್ ಮಾಡಿದ್ರೆ ಆಗೋದಿಲ್ಲ ಅವರು ಆ ಥರ 10 ಕೋಟಿಗೆ ವರ್ಗಾವಣೆ ಅದು ದೊಡ್ಡ ಅಪರಾಧ ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ವಿಚಾರದಲ್ಲಿ ಕ್ರಮ ತಗೊಳ್ತಾರೆ ಗೊತ್ತಾಯ್ತಲ್ಲ ಅದಕ್ಕೆ ಯಾವ ಸಂಶಯ ಬೇಕಾಗಿಲ್ಲ ಕುಮಾರಸ್ವಾಮಿಯವರು ದಯವಿಟ್ಟು ಅದನ್ನು ಕೊಡಲಿ ನಮಗೆ ಕುಮಾರಸ್ವಾಮಿಯವರು ಈ ಥರ ನನ್ನ ಹತ್ರ ದಾಖಲೆಗಳಿದೆ ಬಿಡುಗಡೆ ಮಾಡ್ತೀನಿ ಅಂತ 25 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ ಹೇಳಿ
ಎಲ್ಲಾ ಟೈಮ್ನಲ್ಲೂ ಅವರು ಎಲ್ಲಾ ಸಂದರ್ಭದಲ್ಲೂ ಸಹ ಎಲ್ಲರ ಬಗ್ಗೆನೂ ಈ ರಾಷ್ಟ್ರದ ಈ ರಾಜ್ಯದ ಪ್ರಧಾನಿಯಿಂದ ಹಿಡಿದು ಕೊನೆಯವರೆಗೂ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ಅವರಿಗೆ ರೈಟ್ಸ್ ಇದೆ ಮಾತಾಡಲಿ ತಪ್ಪೇನು ಸೊ ಬಿಡುಗಡೆ ಮಾಡೋದಿದ್ರೆ ಅಸೆಂಬ್ಲಿ ಇದೆ ನಡೀತಾ ಇದೆಯಲ್ಲ ಬಿಡುಗಡೆ ಮಾಡಲಿ ನಾವು ಯಾರು ಬಿಡುಗಡೆ ಮಾಡಬೇಡಿ ನಮ್ಮ ಮಂತ್ರಿಗಳ ಬಗ್ಗೆ ಏನಾದ್ರು ಇದ್ರೆ ಹೇಳಬೇಡಿ ಅಂತ ನಮ್ಮ ಸರ್ಕಾರ ಏನಾದ್ರು ಹೇಳಿದ್ಯಾ ಮಾಡಲಿ ಅವರು ಸರ್ಕಾರ ಮಾಡನಾಗ ವೈಎಸ್ಟಿ ಅಂತ ಹೇಳಿದ್ದಾರೆ ಅವರ ಕುಟುಂಬದಲ್ಲಿ ಅವರ ಅಣ್ಣ ತಮ್ಮದಿರ ಯಾರ ಜೊತೆಲೂ ಡಿಸ್ಕಸ್ ಮಾಡ್ತಿರಲ್ವಾ ಈಗ ಒಬ್ಬರು ಯತೀಂದ್ರ ಅವರು ಒಬ್ಬರು ಎಕ್ಸ್ ಎಂ ಎಲ್ ಎ ಅವರು ನನ್ನ ಹತ್ರ ಮಾತಾಡೋದು ತಪ್ಪೇ ನಮ್ಮ ಪಕ್ಷದ ಲೀಡ್ರು ಅಥವಾ ಮುಖ್ಯಮಂತ್ರಿ ಆಫೀಸಲ್ಲಿ ಮಾತಾಡಿದ್ರೇನು ನನ್ನ ಹತ್ರ ಮಾತಾಡಿದ್ರೇನು ಇನ್ನೊಬ್ಬರ ಹತ್ರ ತಪ್ಪು ಮಾಡಿದ್ರೇನು ಸುಮ್ಮನೆ ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದೆ ಇರೋದನ್ನ ಚರ್ಚೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡೋದು ಮಾತಾಡಲಿ ಬಿಡಿ ಅವರು ಡಿ ಕೆ ಶಿವಕುಮಾರ್ ಅವರು ಕೊನೆ ಪಕ್ಷ ಬಿಸ್ನೆಸ್ ಮಾಡ್ಕೊಂಬಂದವರೇ ಇವ್ರ ಕುಟುಂಬದ ಆಸ್ತಿನೂ ಚರ್ಚೆ ಆಗಿಬಿಡಲಿ ಅವರೇ ಹೇಳ್ಬಿಡಕ್ಕೆ ಹೇಳಿ ನಮ್ಮ ಕುಟುಂಬದಲ್ಲಿ ನಾವು ನಾಲ್ಕು ಜನದಲ್ಲಿ ಇಂತಿಂಥ ಆಸ್ತಿ ಇದೆ ಅಂತ ಅವರು ಹೇಳ್ಬಿಡಲಿ ಈಗ ಬೇರೆ ಯಾರು ಹೇಳೋದು ಬೇಡಪ್ಪ ನಾವು ಹೇಳಕ್ಕೆ ಹೋಗಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಲ್ಲ ಅವರೇ ಹೇಳ್ಬಿಡಲಿ ಸೊ ಇವರು ಬಿಸ್ನೆಸ್ ಮಾಡ್ಕೊಂಬಂದವ್ರು ಅವ್ರು ಯಾವ್ದು ಮಾಡ್ಕೊಂಬಂದವ್ರು ಅವರು ಹೇಳ್ಬಿಡಲಿ ಇವತ್ತು ನಮಗೆ ಜನರ ವಿಷ ಇದೆಯಲ್ಲ ಮಳೆ ಆಗ್ತಾ ಇಲ್ಲ ಅಥವಾ ಜನರ ಸಮಸ್ಯೆ ಏನಿದೆ ಸೊ ಜನರು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ ಕೇಂದ್ರದಿಂದ ಅಕ್ಕಿ ಕೊಡ್ತಾ ಇಲ್ಲ ಅದಕ್ಕೂ ಕೇಳಕ್ಕೆ ಹೇಳ್ರಿ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಇಂಥ ಯೋಜನೆಗೆ ಅಕ್ಕಿ ಕೊಡ್ತಾ ಇದ್ದಾರೆ 10 ಕೆಜಿನ ಅದಕ್ಕೆ ದುಡ್ಡು ಕೊಟ್ಟರು ಕೊಡ್ತಾ ಇಲ್ವಲ್ಲ ಅಂತ ಅದನ್ನು ಕೇಳಕ್ಕೆ ಹೇಳ್ರಿ ಕುಮಾರಸ್ವಾಮಿ ಅವರು.